ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ತಂಡ ಇದೀಗ ಪಂದ್ಯವನ್ನು ಮುಗಿಸಿದೆ. RCB ತಂಡ ಗೆಲ್ಲಬಹುದಾಗಿತ್ತು, ಆದರೆ ಗೆಲ್ಲಕ್ಕೆ ಆಗಿಲ್ಲ ಅಂತ ಹೇಳ್ಬೋದು. ಇದೀಗ ಆಪೋಸಿಟ್ ತಂಡದ ಆಟಗಾರ ಸಂಜು ಸ್ಯಾಮ್ಸನ್ ಅವರು RCB ತಂಡದ ಬಗ್ಗೆ ಏನು ಮಾತಾಡ್ತಾರೆ ಪ್ರತಿಯೊಂದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಗೆದ್ದ ಮೇಲೆ ಅವರೇನೋ ಅಭಿಪ್ರಾಯವೇನಾಗಿರುತ್ತೆ. ಅವ್ರು ಹೇಳಿದ್ದೇನಪ್ಪ ಅಂದರೆ, ರಜತ್ ಪಡೆದಲ್ ಅವರ ಬ್ಯಾಟಿಂಗ್ ನಾವು ನೋಡಿದ್ರಿ, ಎಲಿಮಿನೇಟರಲ್ಲಿ ಕೂಡ ಚೆನ್ನಾಗಾಡಿದ್ರು, ಇವತ್ತು ಕೂಡ ಚೆನ್ನಾಗಾಡಿದ್ದಾರೆ. ಆದರೆ ನಮ್ಮ ಕಡೆ ವರ್ಕ್ ಆಗಿದ್ದು ಒಂದೇ, ಪ್ರಸಿದ್ಧ ಕೃಷ್ಣ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು, ಪ್ಲಸ್ ಮಕಾಯಿ ಕೂಡ ತುಂಬ ತುಂಬ ಬೌಲಿಂಗ್ ಮಾಡಿದ್ರು, ಅವರು ನಮಗೆ ಇಷ್ಟವಾದರು ಅಂತ ನಮ್ಮ ಸಂಜು ಸ್ಯಾಮ್ಸನ್ ಅವರು ಹೇಳಿದ್ದಾರೆ. ಸಂಜು ಸ್ಯಾಮ್ಸನ್ ಅವರ ಬ್ಯಾಟಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ವಿಷಯ, ಫೈನಲ್ ಕಾಳಗದಲ್ಲಿ ಯಾರು ಗೆಲ್ತಾರೆ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸಂಜು ಸ್ಯಾಮ್ಸನ್ ಅವರು ಇಷ್ಟೆಲ್ಲ ವಿವರವಾಗಿ ಹೇಳಿದ್ದಾರೆ, ಎಂದಿನಂತೆ ಜಾಸ್ ಬಟ್ಲರ್ ಅವರ ಕೆಲಸವನ್ನು ಮಾಡಿದ್ದಾರೆ. ಬಟ್ಲರ್ ಬಗ್ಗೆ ನಮಗೆ ಯಾವುದೇ ಒಂದು ಸಂಶಯ ಇಲ್ಲ, ಅವರು ಬೆಂಕಿ ಪ್ಲೇಯರು, ಅವರಿಂದಲೇ ನಾವು ಫೈನಲ್ಗೆ ಬಂದಿರೋದು. ಯುಜಿ ಚಹಲ್ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಬೇಕಾಗಿತ್ತು, ಆದರೆ ನೆಕ್ಸ್ಟ್ ಪಂದ್ಯ ನಾವು GT ವಿರುದ್ಧ ಇರ್ತೀರಿ, GT ವಿರುದ್ಧ ನಾವು ಸಖತ್ತಾಗಿ ಆಡಲೇಬೇಕು. ನೋಡೋಣ ಏನಾಗುತ್ತೆ ಮುಂಬರುವ ಪಂದ್ಯಗಳಲ್ಲಿ ಅಂತ. ಸದ್ಯಕ್ಕೆ ನಾವು ಕ್ವಾಲಿಫೈ ಆಗಿದ್ದೀರಿ ಫೈನಲ್ಗೆ, ಶೇನ್ ವಾನ್ಗೋಸ್ಕರ ಆದರೂ ನಾವು ಪಂದ್ಯವನ್ನು ಗೆಲ್ತೀರಿ ಅಂತ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಸಂಜು ಸ್ಯಾಮ್ಸನ್ ಅವರು ಹೇಳ್ತಾರೆ. ವೀಕ್ಷಕರೇ, ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇವರು ನಮ್ಮ ತಂಡದ ಆಟಗಾರ ಗೊತ್ತು, ಇಂಡಿಯಾ ತಂಡದ ಆಟಗಾರ, ಕೇರಳ ಮೂಲದ ಆಟಗಾರ. ಇವರು RCB ತಂಡದ ಬಗ್ಗೆ ಗೆದ್ದ ಮೇಲೆ ಹೇಳಿದ್ದಾರೆ, ವೀಕ್ಷಕರೇ ಬೇಜಾರಾಗುತ್ತೆ, ಪರವಾಗಿಲ್ಲ ಮುಂಬರುವ ಪಂದ್ಯಗಳಲ್ಲಿ ಆಡ್ತೀನಿ ಅಂತ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಜೊತೆ ಯಾವಾಗಲೂ ಸಪೋರ್ಟ್ ಮಾಡಿ.